ಆತ್ಮೀಯ ಹೇ ಸೀತಾರಾಮ ಯುಗರ, ನಾನು ನಿಮ್ಮ ಎಮ್ಮ ಅಯ್ಯತೋ ಮಲ್ಲಪ್ಪ ಜೋತವರು. ಮತ್ತೊಮ್ಮೆ ಈ ಸಾಹಿತ್ಯ ಸಮ್ಮೇಳನದ ಬಗ್ಗೆ ಒಂದಿಷ್ಟು ತಮ್ಮೊಂದಿಗೆ ಚರ್ಚೆ ಮಾಡಬೇಕು ಅಂತ. ಆಲ್ರೆಡಿ ಚರ್ಚೆ ಮಾಡಿದ್ದೀನಿ ಈ ವಿಷಯವನ್ನು, ಆದರೂ ಮತ್ತೊಮ್ಮೆ. ಯಾಕಂದರೆ ಯಾಕೋ ಏನೋ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷ ಸ್ಥಾನದ ಆಯ್ಕೆ ವಿಷಯದಲ್ಲಿ ನಾವು ಏನು ದಾರಿ ಬಿಡ್ತಾ ಇದ್ದೇವೋ ಅಂತ. ಯಾಕಂದ್ರೆ ನಮ್ಮ ಮಹೇಶ್ ಜೋಶಿ ಅವರು ಒಂದು ಭಾಳ ಚಂದ ಕ್ಲಿಯರ್ ಮಾಡ್ತಾಯಿದ್ದಾರೆ. ಏನಪ್ಪ ಅಂದ್ರೆ ಏನಂದರೆ ಈ ಸಾಹಿತಿಗಳು ಅಥವಾ ಸಾಹಿತ್ಯೇತರರಲ್ಲಿ ಯಾರು ಅಧ್ಯಕ್ಷರಾಗಬೇಕೆಂಬ ಬಗ್ಗೆ ಸಾಮಾಜಿಕ ಮಾಧ್ಯಮಗಳಲ್ಲಿ ವ್ಯಾಪಕ ಚರ್ಚೆ ನಡೆಯುತ್ತಿದ್ದು, ಅದನ್ನು ನಾನಾಗಲಿ ಅಥವಾ ಸಾಹಿತ್ಯ ಪರಿಷತ್ತಾಗಲಿ ಆರಂಭಿಸಿಲ್ಲ. ಸರಿ, ನೀವು ಆರಂಭಿಸಿಲ್ಲ, ಆರಂಭ ಹೆಂಗಾಯಿತು ಅಂತ ಕೇಳೋ ಪ್ರಶ್ನೆಯೂ ಇಲ್ಲ. ಯಾಕೆ ನೀವು ಆರಂಭ ಮಾಡಿಲ್ಲ, ಅದೇನು ಶುರುವಾಯಿತು? ಅಟ್ಲೀಸ್ಟ್ ತಾವು ಈ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು, ಜೊತೆಗೆ ನೀವು ಇಸಮ್ ಯಾವುದೂ ಇರಲ್ಲ. ಈ ವಿಷಯದಲ್ಲಿ ಖಡಾಖಂಡಿತವಾಗಿ ಹೇಳಿಬಿಟ್ಟಿದ್ದು ಮುಗಿದ್ಬಿಡೋದು. ಇಲ್ಲಪ್ಪ, ಇದು ಕೇವಲ ಸಾಹಿತ್ಯಕ್ಕೆ ಸಂಬಂಧಿಸಿದ್ದು, ಮುಖ್ಯಮಂತ್ರಿಗಳಿಗೆ ಮುಖ್ಯಮಂತ್ರಿ ಪೀಠದ, ದೇವೇಗೌಡರಂಥ ಪ್ರಧಾನಿ ಪಟ್ಟಕ್ಕೇರಿದವ್ರಿಗೆ ಅವರದೇ ಅಂಥ ವ್ಯಕ್ತಿತ್ವದ, ಮಠಾಧೀಶರಿಗೆ ಅವ್ರ ಪೀಠಗಳಿದ್ದಾವ, ಸಾಹಿತಿಗಳಿಗೆ ಯಾವ ಪೀಠದ ಅಂತ ಕೇಳಬೇಕಾಯ್ತಲ್ಲ. ನೀವು ಬಡ ಸಾಹಿತಿಗಳ ರೀ, ಮಹೇಶ್ ಜೋಶಿ ಅವರ ಇದನ್ನು ಹುಟ್ಟಾಕುವಂಥ ಅವಶ್ಯಕತೆ ಇರಲಿಲ್ಲ, ಮತ್ತು ಇದಕ್ಕೆ ಉತ್ತರ ಕೊಡೋ ಅವಶ್ಯಕತೆಯೂ ಇರಲಿಲ್ಲ. ಸಾರ್ವಜನಿಕ ಅಭಿಪ್ರಾಯ ಇರಲಿ, ಹೇಳಿ ಪಾಪ ಅವ್ರು ತಪ್ಪಂತಲ್ಲ, ನೀವು ಅವ್ರು ಕನ್ವಿನ್ಸ್ ಮಾಡ್ಬೇಕಲ್ಲ. ಸಾಹಿತಿಗಳ ಬಗ್ಗೆ, ಸಾಹಿತ್ಯದ ಬಗ್ಗೆ, ಅವರ ಬದುಕಿನ ಬಗ್ಗೆ ಹೆಚ್ಚು ಅಭ್ಯಾಸ ಮಾಡಿದಂಥವ್ರು ನೀವು. ಮತ್ತು ಸಾಹಿತ್ಯ ಟೈಟಲ್ ಕೊಡೋದು ಏನದ? ಸಾಹಿತ್ಯ ಕನ್ನಡ ಸಾಹಿತ್ಯ, ಕನ್ನಡ ಭಾಷೆ ಸಾಹಿತ್ಯ ಪಾಸ್ಟ. ಆದರೆ ಅಲ್ಲಿ ಹೇಳುವಲ್ಲೇ ಕನ್ನಡ ಅಷ್ಟೇ, ಕನ್ನಡ ಒಂದೇ ಇದ್ದ, ಸಾಹಿತ್ಯ ಇರೋದು ಹೋಗಿದ್ರೆ ಅಡ್ಡಿಲ್ಲ ಮಾಡೋಣ ಅಂತ ಹೇಳ್ತಿದ್ದೆ ನಾವು. ಯಾರಾದರೂ ಇದರ ಇದು ಈ ಚರ್ಚೆ ಮಾಡೋ ವಿಷಯನೇ ಅಲ್ಲ. ಮಧ್ಯದಾಗಿ ಈ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಮುಖ್ಯಮಂತ್ರಿಗಿಂತ ದೊಡ್ಡದ ಅದು, ಇದನ್ನು ನಾವು ವಿಚಾರ ಮಾಡ್ಬೇಕಾಗಿದೆ. ಯಾಕಂದ್ರೆ ಇದನ್ನು ಸಲುವಾವರಣ ಈ ಒಂದು ನಮ್ಮ ಸರ್ಕಾರ, ಸಾಹಿತ್ಯ ಪರಿಷತ್, ಇದನ್ನು ಬೆಳೆಸ್ಕೊಂಡು ಉಳಿಸ್ಕೊಂಡು ಹೋಗೋರು ಈ ಸರ್ಕಾರ ಅಥವಾ ಈ ಸ್ವಾಮೀಜಿಗಳು ಅಥವಾ ಈ ಸಮಾಜದ ಮುಖಂಡರು ಇದನ್ನು ಕಾಪಾಡಿಕೊಂಡು ಹೋಗೋರು, ಸಾಹಿತಿಗಳಿಗೆ ಬೆಲೆ ಕೊಡಬೇಕಂತ. ಯಾಕಂದ್ರೆ ಸಾಹಿತಿ ಪ್ರಾಮಾಣಿಕರು ಇರ್ತಾರೆ ಮ್ಯಾಕ್ಸಿಮಮ್. ಬರಲು ಬದುಕೋದು ಇವತ್ತಿನ ಈ ದೇಶದಾಗಿದ್ದು ಭಾಳ ಕಷ್ಟದ ಕೆಲಸ. ಒಂದು ಪುಸ್ತಕ ಪ್ರಿಂಟ್ ಆಗಿ ಒಬ್ಬ ಸಾಹಿತಿ ಬದುಕ್ತಾನಂತಂದ್ರೆ ಅದು ಅಪರೂಪದ ಘಟನೆ ಆದಂಗೆ ಆಗಿದೆ ಇವತ್ತು ಇಂಡಿಯಾದಲ್ಲಿ. ಉತ್ತರ ಭಾರತದಲ್ಲಿ ಆಗಿರ್ಬೋದು, ಬಟ್ ದಕ್ಷಿಣ ಭಾರತದಲ್ಲಿ ಅದರಲ್ಲೂ ಕರ್ನಾಟಕದಲ್ಲಿ ಇದು ಅಸಾಧ್ಯ ಏನೋ ಅನ್ನೋ ಹಂಗೆ ಆಗಿಬಿಟ್ಟಾರ. ಎಲ್ಲೋ ಎಸ್ ಎಲ್ ಭೈರಪ್ಪನಂಥವ್ರು, ಎಲ್ಲೋ ಶಿವರಾಮ ಕಾರಂತರಂಥವ್ರು, ಎಷ್ಟು ತ್ರಾಸು ನೋಡಿದ್ದಾರೆ ರೀ ಅವರು ಶಿವರಾಮ ಕಾರಂತ ತಮ್ಮ ಜೀವನದಲ್ಲ ಅಂಥವ್ರು ಎಲ್ಲೋ. ಅದು ನಮ್ಮ ಎಸ್ ಎಲ್ ಭೈರಪ್ಪನವರು ಅವರೆಲ್ಲ ಮೆರಿಟು ಅದ, ಆ ಮಾತು ಬೇರೆ. ಅದ್ರ ಜೊತೆಗೆ ಒಂದು ದೊಡ್ಡ ಸಂಘಟನೆ ಅದ ಆರ್ ಎಸ್ ಎಸ್ ಅಂತ. ಅವರಾದರೂ ತಮ್ಮ ತಮ್ಮಲ್ಲೇ ಕೊಂಡ್ಕೊಂಡು ಅವ್ರನ್ನ ಬದುಕಿಸುವಂಥ ಶಕ್ತಿ ಇಟ್ಟಿದ್ದಾರೆ. ಈಗ ಬದುಕ್ತಾ ಇದ್ದಾರೆ, ಮತ್ತು ಓದುಗರ ಸಂಖ್ಯೆನೂ ಅದು ಅವರಲ್ಲಿ. ಅದು ನಾವು ಒಪ್ಪುವಂಥ ವಿಷಯ. ಅವ್ರ ಪ್ರತಿಭೆ ಬಗ್ಗೆ ನಾವು ಮಾತಾಡ್ತಾ ಇಲ್ಲ. ಅದೇ ಕಾರಣ ಶಿವರಾಮ ಕಾರಂತರು ಸಣ್ಣ ಪ್ರತಿಭಾವಂತರು, ಅವರು ಬರೆದು ಬದುಕಿದ್ರು ಅವರು. ಕುವೆಂಪು ಅವ್ರಿಗೆ ಹೌದು ಮಹಾನ್ ಕವಿ, ಆದರೆ ಅವ್ರಿಗೆ ಒಂದು ಸರ್ಕಾರದಿಂದಾಗಲಿ ಇನ್ನುಳಿದ ಕಡೆಯಿಂದಾಗಲಿ ವ್ಯವಸ್ಥೆ ಅವ್ರಿಗೆ ಅನುಕೂಲ ಮಾಡಿತು, ಬೆಳೆದರು. ಮತ್ತು ಅವರಲ್ಲೂ ಆ ರೀತಿ ಸಾಹಿತ್ಯ ಇತ್ತು. ಪಾಪ ಇನ್ನುಳಿದ ಸಾಹಿತಿಗಳು ಆ ಪ್ರಮಾಣದಲ್ಲಿ ಬೆಳೆದ ಪ್ರಿಂಟ್ ಹಾಕಿ ದೊಡ್ಡದಾಗ ಸ್ವಲ್ಪ ಕೆಲಸ ಅಲ್ಲ. ಪ್ರಿಂಟ್ ಹಾಕೋದು ಕಷ್ಟದ ರೀ ಇವತ್ತೇ ಒಬ್ಬ ಸಾಹಿತಿ. ಪಾಪ ಅದು 100,000 ಅಲ್ಲ, 50,000 ಸಹಿತ ಕೊಡಿಸೋದು ಕಷ್ಟ. ಯಾರು ಸಾಲನೂ ಕೊಡೋದಿಲ್ಲ ಸಾಹಿತಿಗಳಿಗೆ. ಸಾಲ ಮಾಡಿದ್ರೆ ಏನೋ ಮಾಡಬೇಕಂತಂದರೆ ಅದನ್ನು ಮಾಡೋದಿಲ್ಲ. ಅಂಥ ಪ್ರಸಂಗದಲ್ಲಿ ಏನೋ ಪಾಪ ತಮ್ಮನ್ನು ತಾವು ಹೊಗಳು ಕೊಡ್ತಿರ್ತಾರೆ, ಮಾತಾಡ್ಕೊಡ್ತಿರ್ತಾರೆ, ಮೈಸೂರು ಪೇಟೆ ಹಾಕ್ಕೊಂಡು ಮಾಲೆ ಹಾಕ್ಕೊಂಡು ತಮ್ಮನ್ನು ತಾವು ಸಂತೋಷ ಪಡ್ತಾ ಇರ್ತಾರೆ. ಅಂಥ ಪಾಪ ಸ್ವಯಂವೃತಿ ಉಳ್ಳಂಥ ಈ ಸಾಹಿತಿಗಳು ಪಾಪ ತಮ್ಮಷ್ಟು ದೊಡ್ಡವರು ಅಂತ ತಿಳ್ಕೊಂಡಿರ್ತಾರೆ, ಇದ್ದಾರೆ ಇಲ್ಲ ಅಂತಲ್ಲ, ಇದ್ರಲ್ಲಿ ಹಂಗಲ್ಲ ಹೇಳೋದು. ಮತ್ತು ತಪ್ಪಾಗಿ ಅರ್ಥ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಸ್ಪಷ್ಟೀಕರಣ ಕೊಡ್ತಾ ಇದ್ದೀನಿ ಈಗಲೇ. ಯಾಕಂದರೆ ಬಡತನ ಇರೋದ್ರಿಂದಾಗಿ ಇವರಿಗೆ ಕೊಂಡು ಓದುಗರು ಇಲ್ಲದ್ರಿಂದಾಗಿ ನಮ್ಮಲ್ಲಿ ಓದುಗರು ಎಷ್ಟು ಜನ ಇದ್ದಾರೆ ಪರ್ಸೆಂಟೇಜ್ ಹೇಳಿರೋನು? ಪತ್ರಿಕೆಗಳು ನಮ್ಮಲ್ಲಿ ಎಷ್ಟು ಕೊಂಡು ಓದ್ತಾರೆ ಈ ಜನ? ಸರ್ವೆ ಮಾಡಿದ್ದೀರಾ? ನಾವು 6-7 ಕೋಟಿ ಜನಸಂಖ್ಯೆ ಇದ್ದೀವಿ ಇವತ್ತು. ಎಷ್ಟು ಪತ್ರಿಕೆಗಳು ಇವತ್ತು ಪ್ರಜಾವಾಣಿ ಆಗಿರ್ಬೋದು, ಸಂಯುಕ್ತ ಕರ್ನಾಟಕ ಆಗಿರ್ಬೋದು, ಮತ್ತೊಂದು ಯಾವುದೋ ಕನ್ನಡಪ್ರಭ ಆಗಿರ್ಬೋದು, ಯಾವುದೋ ಪತ್ರಿಕೆ ತೆಗೆದುಕೊಡ್ರಿ. ಎಷ್ಟು ಹೋಗ್ತಾವೆ ದಿನ ತೆಗೆದ ಲೆಕ್ಕ ಹಾಕಿದ್ರೆ ಗೊತ್ತಾಗ್ತದೆ ಎಷ್ಟು ಜನಕ್ಕೆ ಒಂದು ಪತ್ರಿಕೆ ಬೀಳ್ತದಂತೇಳಿ. ಅವ್ರು ಆ ಪತ್ರಿಕೆ ತಯಾರು ಮಾಡಿ ಹೊರಗೆ ಪ್ರಿಂಟ್ ಹಾಕಿ ಹೊರಗೆ ಬಿಡಬೇಕಾದ್ರೆ ಎಷ್ಟು ತೊಂದರೆ ಅನುಭವಿಸ್ತಾ ಇದ್ದಾರೆ ಅವ್ರಿಗೆ ಗೊತ್ತು. ಸುಮ್ಮನೆ ಅಡ್ವರ್ಟೈಸ್ ಸಿಗ್ತದ, ಅಡ್ವರ್ಟೈಸ್ ಮಾರ್ಕೆಟ್ ಆಗಿದೆ, ಅವ್ರಿಗೆ ಬದುಕಿಸ್ತಾ ಇದ್ದಾರೆ. ಇವ್ರು ಯಾರು ಅಡ್ವರ್ಟೈಸ್ ಕೊಡೋರು ಇದ್ದಾರೆ ಪಾಪ? ಈಗ ಯಾರು ಸಾಹಿತಿ ಏನು ಮುಖ ಕ್ಯೂಸ್ತಾರೆ ಪಾಪ ನೋಡಿದ ತಕ್ಷಣ? ಅವ್ರಿಗಾಗಿ ಒಂದು ಏನೋ ಸಾಹಿತ್ಯ ಪರಿಷತ್ತು ಮೂಲಕ ಕನ್ನಡ ಸಾಹಿತ್ಯ ಅಧ್ಯಕ್ಷ ಭಾಗ ನಮಗೆ ಪೀಠ ಸಿಗ್ತಾರೆ, ಖುಷಿ ಪಡ್ತಾರೆ. ಎಂದು
ಅದು 1,50,000 ಕೊಡ್ತಿರ್ತಾರೆ, ತುಂಬ ಖುಷಿ ಪಡ್ತಾರೆ, ಏ ನಾನು ನಿಮ್ಮ ಅಧ್ಯಕ್ಷ ಆಗಿದ್ದೆ ಅಂತ. ಅದಕ್ಕೆ ಸುಳ್ಕತ್ತಿದ್ದೀರ ಈಗ, ಈ ಚರ್ಚೆ ಹುಟ್ಟಾಕುವ ಅವಶ್ಯಕತೆ ಏನೈತ್ರಿ ಅಂತ ಸಿಂಪಲಾಗಿ ನಿಮ್ಮನ್ನು ನೀವು ನಮ್ಮನ್ನು ನಾವು ಪ್ರಶ್ನೆ ಮಾಡ್ಕೊಳ್ಳುವಂಥದ್ದು. ಅದರಲ್ಲೂ ನಮ್ಮ ಈ ಜೋಶಿ ಅವರು ಅದನ್ನು ದೊಡ್ಡ ಇಶ್ಯೂ ಮಾಡಿ ಪ್ರೆಸ್ ಮಾಡಿ ಕಾರಣ ಹೇಳ್ತಾ ಇದ್ದಾರೆ, ಚರ್ಚೆಗೆ ಬಿಡ್ತಾ ಇದ್ದಾರೆ. ಅದರಲ್ಲೇ ಸಿದ್ದರಾಮಯ್ಯರ ಹೆಸರು, ದೇವೇಗೌಡರ ಹೆಸರು, ಅನೇಕ ಸ್ವಾಮಿಗಳ ಹೆಸರು ಹೆಸರು ಹೇಳ್ಕೊತಾ ಹೋಗುತ್ತೆ. ಸುತ್ತೂರುಮಠ ಶ್ರೀಗಳು, ಸಿದ್ಧಗಂಗಾ ಶ್ರೀಗಳು, ಸಾಣೆಹಳ್ಳಿ ಶ್ರೀಯವರು, ಮತ್ತು ಅದೇ ಕಾರ ಚನ್ನಗಿರಿ ಶ್ರೀಯವರು, ಆದಿಚುಂಚನಗಿರಿ ಶ್ರೀಯವರು, ಇವ್ರಿಗೆ ಕೊಡ್ರಿ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷ ಮಾಡ್ರಿ ಅಂತ ಹೇಳ್ತಾ ಇದ್ದಾರಂತ. ಅಲ್ರಿ ಇವ್ರು ಇದನ್ನು ಮೀರಿದವರು, ಇವರು ಘನವ್ಯಕ್ತಿತ್ವ ಇವ್ರದ್ದೆಲ್ಲ, ಇವರನ್ನೇ ಒಂದು ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷ ಮಾಡೋದು ನಿಜವಾಗಿ ಅವರಿಗೆ ಅಪಮಾನ ಮಾಡಿದಂಗೆ ಅಂತ ಅನಿಸೋದಲ್ವಾ? ಯಾಕಂದರೆ ಅವ್ರು ಸನ್ಮಾನ ಮಾಡೋರವರು, ಅವ್ರು ಸನ್ಮಾನಿಸ್ಬೇಕಾದಂಥ, ಅವರು ಈ ಜನಸಾಮಾನ್ಯರನ್ನ ಸಾಹಿತಿಗಳನ್ನ ಸನ್ಮಾನ ಮಾಡುವಂಥ ವ್ಯಕ್ತಿತ್ವಗಳಂಥವ್ರು. ಇದರಲ್ಲಿ ಕೇಳ್ತಾ ಇದ್ದಾರೆ, ನೀವು ಚರ್ಚೆಗೆ ತರ್ತಾ ಇದ್ದೀರಿ, ಅವ್ರ ಹೆಸರನ್ನು ಗೌನ್ ಮಾಡ್ಬೇಕಂತ ಮಾಡ್ತಾ ಇದ್ದೀರಾ, ಏನು ರೀ ಮಹಿ ಜೋಶಿ ಅವರು ನಿಮ್ಗೆ ವಿಚಾರ ಏನು ಅಂತ. ಒಬ್ಬ ಸಾಹಿತಿ ಪಾಪ ಬ್ರಾಹ್ಮಣಕ್ಕಾಗಿ ಬದುಕು ಮಾಡಿರ್ತಾರೆ, ಏನೋ ಬಡದಾಡ ಮೇಲೆ ಬಂದಿರ್ತಾರೆ, ಒಂದಿಷ್ಟು ಬುಕ್ ಪ್ರಿಂಟ್ ಹಾಕ್ಸಿರ್ತಾರೆ, ಅಷ್ಟರೊಳಗೆ ಏನದು ಏದು ಸರಿ ಬಿಟ್ಟಿರ್ತಾರೆ. ನನಗೆ ಅನುಭವ ಅದು, ಅದು ನೂರಾರು ಲೇಖನಗಳನ್ನು ಎಷ್ಟೋ ಬರೋದು ಓದಿದ್ದೀನಿ, ಪ್ರಿಂಟ್ ಹಾಕ್ಲಿಕ್ಕೆ ಆಗಿಲ್ಲ ನನಗೆ, ಯಾಕಂದರೆ ಕಾಸು ಆನಂದ ಪಬ್ಲಿಷರ್ ಅವ್ರೆಲ್ಲ ನಡಕ್ಕೆ ಸಿಕ್ಕಿ ಇವತ್ತು ಸಾಹಿತ್ಯ ಅನ್ನೋದು ಒದ್ದಾಡ್ತಾ ಇದೆ. ಪ್ರಿಂಟ್ ಹಾಕ್ತಾರೆ, ಎಲ್ಲ ಹಕ್ಕು ಬರ್ಕೊಂಡ್ಬಿಟ್ಟಿರ್ತಾರೆ, ಏನು ಮಾಡ್ಬೇಕು ರೀ ಪಾಪ ಸಾಹಿತಿ, ದುಡ್ಡೇ ಬರೋದಿಲ್ಲ, ಒಂದು 15 ಬುಕ್ ಕೊಟ್ಟು ಕಳಿಸಿಬಿಡ್ತಾರೆ, ನಡೆಪಾನೆ ಇಲ್ಲ ಅಂತಾರೆ. ಆನಂತರ ಬರೋ ಆದಾಯ ಬಿಡ್ತಾ ಬೀಳ್ತಾ ಹೋಗ್ತಾ ಇರ್ತಾರೆ. ಇದು ಪ್ರಕಾಶಕರು, ಭಾಳಷ್ಟು ಜನ ಇದೆ, ಇದೆ ಮ್ಯಾಕ್ಸಿಮಮ್ ಇದ್ದಾರೆ. ಅದರಲ್ಲಿ ಎಲ್ಲೋ ಒಬ್ಬರು ಪ್ರಾಮಾಣಿಕ ಇರ್ಬೋದು, ಕರ್ತೋಳಪ್ಪ ಎಷ್ಟು ಅಂತ ಕೊಡುವಂಥ ಭಾಳ ಕಡಿಮೆ ಅವರು. ಅದಕ್ಕಾಗಿ ಒಂದು ಏನೋ ಒಂದು ಸಮ್ಮೇಳನ ಅಧ್ಯಕ್ಷರಾಗಿ ಯಾರೋ ವರ್ಷಕ್ಕೆ ವಾಪಸ್ ಪಾಪ ಸನ್ಮಾನ ಪಡೆದಿರ್ತಾರೆ. ಎಷ್ಟೋ ಜನ ಇದ್ದಾರೆ ಸಾಹಿತಿಗಳು ನಮ್ಮಲ್ಲಿ, ಕನ್ನಡ ಸಾಹಿತ್ಯ ಇದ್ದವರು ಎಲ್ಲರೂ ಅದರಲ್ಲಿ ಏನೋ ಹಾರ್ಡ್ ವರ್ಕ್ ಮಾಡಿಕೊಂಡು ಏನೋ ಮಾಡಿ ಕಮಲ್ ರಚನೆ ಮಾಡಿ ನಿಜ್ಜು ಕನ್ನಡ ಸದ್ಯ ಎದ್ದುಕೊಂಡು ಬರೋದ ಕವಿಗಳಾಗಿರ್ತಾರೆ, ಅನೇಕ ಜನ ಕವಿಗಳಿದ್ದಾರೆ, ಕವಿಯಿತ್ತಿರಿದ್ದಾರೆ, ಅವ್ರನ್ನ ಕರೆದು ನೀವು ಸನ್ಮಾನ ಮಾಡಬೇಕು ವಿನಃ ಈ ಎಲ್ಲ ಅನಗತ್ಯ ಚರ್ಚೆ. ಈಗ ಹಿಂದಿ ಚರ್ಚೆ ಮಾಡಿದ್ದೀನಿ, ಇದನ್ನು ಎಷ್ಟು ಜನ ನೋಡಿದಾರೆ ಗೊತ್ತಿಲ್ಲ, ಬಂತು ಮತ್ತೊಂದು ಮಾಡಬೇಕು ಅನ್ನೋಂಥದ್ದು ಬಂತು. ನೋಡಿರಿ ಇದೇ ಕಾಲಕ್ಕೆ ಇನ್ನು ವಿವಿಧ ಕ್ಷೇತ್ರಗಳಲ್ಲಿ ಕೆಲಸ ಮಾಡಿದ ವರ್ಷ ಕೊಡಬೇಕು ನಾವು ಸಾಹಿತ್ಯ ಪರಿಷತ್ ಅಧ್ಯಕ್ಷ ಅಂತ ಹೇಳ್ತಾ ಇದ್ದಾರೆ ಸಿ ಎನ್ ಆರ್ ರಾವ್. ಅವ್ರು ವಿಜ್ಞಾನಿಗಳ್ರಿ, ಅವರು ವಿಜ್ಞಾನ ಕ್ಷೇತ್ರದಲ್ಲಿ ಅವ್ರದೊಂದು ವ್ಯಕ್ತಿತ್ವದ ವಿಜ್ಞಾನ ಸಾಹಿತ್ಯ ಅಂತೀರ ನೀವು, ಅವ್ರನ್ನ ಕರೆದ ಸನ್ಮಾನ ಮಾಡೋದ. ಇನ್ನು ಬಾಹ್ಯಾಕಾಶ ವಿಜ್ಞಾನಿ ಕಿರಣ್ ಕುಮಾರ್, ಅಲ್ಲಿ ಅವರು ಸಾಕಷ್ಟು ಹೆಸರು ಪ್ರಶಸ್ತಿ ಎಲ್ಲ ಇದ್ದಾವೆ, ಮತ್ತು ಇದೊಂದು ಪ್ರಶಸ್ತಿ ಕೊಡೋದ. ನಾ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ, ನಮ್ಮ ಸುಧಾಮೂರ್ತಿ, ಸುಧಾಮೂರ್ತಿ ಸಾಹಿತಿ ಇರ್ಬೋದು ಬರೆದಿರ್ಬೋದು, ಅದು ನಿಜವಾಗಿ ಸಾಹಿತ್ಯನ ಅವ್ರನ್ನ ಪಟ್ಟಕ್ಕೆ ಏರಿಸ್ಬೇಕ. ವಾಟಾಳ ನಾಗರಾಜ್ ಹೌದು, ಕನ್ನಡಕ್ಕೆ ಹೋರಾಟ ಮಾಡಿದ್ದಾರೆ ಇಲ್ಲಂತಲ್ಲ, ಕನ್ನಡ ನಮ್ಮ ನುಡಿಯಂತೂ ಹೋರಾಟ ಮಾಡಿದ್ದಾರೆ, ಪಾಪ ಒನ್ ಮ್ಯಾನ್ ಒಂದು ವ್ಯಫನ್ ಆಗಿ ಹೋರಾಟ ಮಾಡಿದ್ದಾರೆ, ಆದರೆ ಅವ್ರು ಸಾಹಿತ್ಯನ ಅವ್ರ ಅಧ್ಯಕ್ಷ ಮಾಡೋದು. ಅದೇ ಕಾಲಕ್ಕೆ ಕರ್ವೇ ಅಧ್ಯಕ್ಷ ನಾರಾಯಣಗೌಡ, ಇವರು ಯಾವಾಗ ಸಾಹಿತ್ಯವನ್ನು ರಚನೆ ಮಾಡಿದ್ರಿ, ಹೋರಾಟಗಾರರು ಹೌದು, ಕನ್ನಡ ಉಳಿಸುವ ಸಲುವಾಗಿ ಬೆಳೆಯುವ ಸಲುವಾಗಿ ಬೆಂಗಳೂರಲ್ಲಿ ಕನ್ನಡನ ಉಳಿದ್ರೆ ಇವರೆಲ್ಲರ ಒಂದು ಹೋರಾಟದಿಂದ ನಾವೆಲ್ಲರೂ ಒಪ್ಪಿಕೊಳ್ತೀವಿ ಅದನ್ನು. ಅದರ ಸಾಹಿತ್ಯಕ್ಕೆ ಏನು ಸಂಬಂಧ ರೀ ಇವ್ರದ್ದು? ಸಾಹಿತ್ಯದಲ್ಲಿ ಗ್ರೇಟ್ ಸಾಹಿತ್ಯ ಕೊಟ್ಟಿದ್ದಾರ, ಪಂಪ ಭಾರತ ಅಂತ ಕಾವ್ಯ ಕೊಟ್ಟಿದ್ದಾರ, ಹೋಲಿ ಕುವೆಂಪುರ ಅಂತ ಕಾವ್ಯ ಕೊಟ್ಟಿದ್ದಾರ, ರಾಮಾಯಣ ದರ್ಶನ ಅಂತ ಕಾವ್ಯ ಕೊಟ್ಟಿದ್ದಾರ, ಏನು ಕೊಟ್ಟಿದ್ದಾರೆ? ಭಾರತೀಪುರ ಅಂತ ಕಾವ್ಯ ಕೊಟ್ಟಿದ್ದಾರ, ನಮ್ಮ ಗಿರೀಶ್ ಕಾರ್ನಾಡ್ ಅಂತ ನಾಟಕಗಳನ್ನು ಬರೆದಿದ್ದಾರ, ಏನು ಯಾಕೆ ಈ ಪ್ರಶ್ನೆ ನಾವು ಮತ್ತೆ ಕೇಳಬೇಕಾಗಿದೆ ಇವತ್ತು. ಅದೇ ಕ್ರಿಕೆಟ್ ಜಿ ಆರ್ ವಿಶ್ವನಾಥ್ ಅವೇ ಅವ್ರು ಯಾವಾಗ್ರಿ ಸಾಹಿತ್ಯ ರಚನೆ ಮಾಡಿದರು? ಒಳ್ಳೆಯ ಕ್ರಿಕೆಟಿಗರು, ಸುಂದರವಾಗಿ ಕ್ರಿಕೆಟ್ ಆಡುವಂಥ, ಅದು ವೆಸ್ಟ್ ಇಂಡೀಸ್ ದೈತ್ಯ ಬಾಲರ್ ಪುಟಾಣಿ ವಿಶ್ವನಾಥ್, ಆಟವನ್ನು ನೋಡೋದು ಒಂದು ಆನಂದ ಇತ್ತು ಅವ್ರಿಗೆ. ಸಾಹಿತ್ಯನವರು ಏನು ಹೇಳ್ಬೇಕು ಅಂತ ಸೀತಾ ಇಲ್ಲ ಈ ಸಂದರ್ಭದಲ್ಲಿ. ಮುಂದೆ ವಿಶ್ವನಾಥ್ ಆತ ಜಿ ಆರ್ ವಿಶ್ವನಾಥ್ ಪ್ರಕಾಶ್ ಪಡ್ಕೊಳ್ಳಿ, ಒಳ್ಳೆ ಬ್ಯಾಡ್ಮಿಂಟನ್ ಆಟಗಾರ ಅವರು, ಅವರು ಸಾಹಿತ್ಯನ, ಇವೆಲ್ಲ ಹೆಸರು ಬರ್ತಾ ಇದ್ದಾವೆ ಅಂತ ಇನ್ನು ಮಹೇಶ್ ಜೋಶಿ ಅವ್ರು ಹೇಳ್ತಾ ಇದ್ದಾರೆ. ಇನ್ನೂ ಅದಾವೆ ನೋಡ್ರಲ್ಲಿ, ಡಾಕ್ಟರ್ ಲತಾ ರಾಜಶೇಖರ್, ಡಾಕ್ಟರ್ ರಾಮೇಗೌಡ ರಾಘವ್, ನಾಗದೇಳಿ ಚಂದ್ರಶೇಖರ್ ಅಡ್ಡಿಲ್ಲ, ನಾಗದೇಳಿ ಚಂದ್ರಶೇಖರ್ ಬಗ್ಗೆ ಒಂದಿಷ್ಟು ಏನೋ ಸಾಹಿತ್ಯ ಬಗ್ಗೆ ವರ್ಕ್ ಮಾಡಿದ್ದಾರೆ ಅಂತ ನಾವು ನೋಡಿದ್ವಿ. ಬಿ ಟಿ ಲಲಿತಾ ನಾಯ್ಕ್ ಅಡ್ಡಿಲ್ಲ, ಇವ್ರು ನಾಯಿ ಸಾಹಿತ್ಯ ಬಗ್ಗೆ ವರ್ಕ್ ಮಾಡಿದ್ದಾರೆ. ಇನ್ನು ಟಿ ವಿ ವೆಂಕಟಾಚಲ ಶಾಸ್ತ್ರಿ ಅಡ್ಡಿಲ್ಲ, ಶಾಸ್ತ್ರೀಯವಾಗಿ ಅಭ್ಯಾಸ ಮಾಡಿದ್ದಾರೆ ಸಾಹಿತ್ಯದ ಬಗ್ಗೆ. ಮುಂದೆ ಮಾಲತಿ ಪಟ್ಟಣಶೆಟ್ಟಿ ಅಡ್ಡಿಲ್ಲಪ್ಪ, ಇವರು ಒಂದು ಸ್ವಲ್ಪ ಏನೋ ಮಾಡಿದ್ದಾರೆ, ಇದ್ರ ಬಗ್ಗೆ ಸ್ವಲ್ಪ ಏನು ಹೂ ಅನ್ಬೋದು. ಪ್ರೊಫೆಸರ್ ಕೆ ಎಸ್ ಭಗವಾನ್, ಇವ್ರು ಸಾಹಿತ್ಯ ಅನ್ನೋಕ್ಕಿಂತಲೂ ಒಬ್ಬ ವಿಚಾರವಾದಿಗಳು, ಇವರು ವಿಚಾರವಾದ ಸಾಹಿತ್ಯವನ್ನು ವೈಜ್ಞಾನಿಕ ಸಾಹಿತ್ಯವನ್ನು ಈ ಪ್ರಚಾರ ಮಾಡೋದ್ರಲ್ಲಿ ಭಾಳಷ್ಟು ಹೋರಾಟ ಮಾಡಿದಂಥವ್ರು. ಅದಕ್ಕೆ ಅವ್ರಿಗೆ ನೀವು ಗೌರವ ಕೊಡಿಲ್ಲ ಅಂತಲ್ಲ, ಅದು ಸಾಹಿತ್ಯದ ಅಧ್ಯಕ್ಷ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥ ಮತ್ತೊಂದು ಪ್ರಶ್ನೆ ಬರ್ತದೆ. ದೇವನೂರು ಮಹಾದೇವ್ ಅಡ್ಡಿಯಿಲ್ಲ, ಒಳ್ಳೆಯ ಹೆಸರು. ದೇವನೂರು ಮಹಾದೇವರವರು ತಮ್ಮ ಜೀವನವನ್ನು ಈ ಒಂದು ಸಾಹಿತ್ಯ ರಚನೆಯಲ್ಲಿ ಕಳೆದಿದ್ದಾರೆ, ಅದ್ರ ಜೊತೆಗೆ ಹೋರಾಟ ಮಾಡಿದ್ದಾರೆ. ದೇವನೂರು ಮಹಾದೇವರು ಅಡ್ಡಿಯಿಲ್ಲಪ್ಪ ಮಾಡ್ರಿ ಅಂತ ಹೇಳ್ಬೋದು ಯಾರಾದರೂ. ಅದೇ ಕಾಲಕ್ಕೆ ಕುಂ ವಿ ಅವರು ಹೌದು,
ಇವರು ಒಳ್ಳೆಯ ಸಾಹಿತಿ, ಇವ್ರಿಗೆ ಅಧ್ಯಕ್ಷ ಸ್ಥಾನ ಕೊಟ್ಟರೆ ನಡೆಯಲ್ಲಪ್ಪ, ಗಿರೀಶ್ ಕಾಸರವಳ್ಳಿ ಓಕೆ ಹಿಂಗೆಲ್ಲ ಹೇಳ್ಬೋದು ಕೆಲವರು. ಮತ್ತು ಡಾಕ್ಟರ್ ರಾಜ್ಕುಮಾರ್, ಡಾಕ್ಟರ್ ರಾಜ್ಕುಮಾರ್ ಮರಣೋತ್ತರ ಕೊಡಬೇಕು ಅಲ್ರಿ, ಕೊಡ್ರವ್ರ ಪ್ರಶಸ್ತಿ ಕರ್ನಾಟಕ ರಾಜ್ಯ ಕೊಡಿಸಿರೋರಿಗೆಲ್ಲ ಇಲ್ಲಂತಲ್ಲ. ಆದರೆ ಸಾಹಿತ್ಯ ಪರಿಷತ್ತು ಈಗಿನ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷ ಮಾಡೋದು ಇದು ಎಷ್ಟು ಮಾಡಿ ಸರಿ ಅಂತ ಕೆಲವು ಜನ ಅಡ್ಡಿಯಿಲ್ಲಪ್ಪ. ಇನ್ನು ಕೆಲವು ಜನ ಅವರು ಸಾಹಿತ್ಯ ನೋಡ್ರಿ ಇಲ್ಲೇ ಇದೆ ಹೇಳಿದ್ನಿ ನಿಮಗೆ ಸಿ ಎನ್ ಆರ್ ರಾವ್, ಅವರು ಸಾಹಿತ್ಯ ಅನ್ನೋಕ್ಕಿಂತ ವೈಜ್ಞಾನಿಕ ಸಾಹಿತ್ಯ ಬರೆದ್ರೆ ಓದಿಲ್ಲ ಅಂತ ನಾನು ಹೇಳೋದಿಲ್ಲ ಅದನ್ನು. ಬಟ್ ಅವ್ರಿಗೆ ಸಿಕ್ಕಂಥ ಪ್ರಶಸ್ತಿಗಳು ಎತ್ತ ಏನ ಅವ್ರು ನೀವು ಸನ್ಮಾನ ಮಾಡಿದ್ರು, ದಸರಾ ಸಮ್ಮೇಳನದಲ್ಲಿ ಕರೆ ಸನ್ಮಾನ ಮಾಡಿಸ್ರಿ ಅವ್ರಿಗೆ, ಯಾರೂ ಬೇಡ ಅಂತ ಹೇಳೋದಿಲ್ಲ. ಬಟ್ ಸಮ್ಮೇಳನ ಅಧ್ಯಕ್ಷ ಮಾಡುವಂಥದ್ದು ಇವೆಲ್ಲರ ಒಂದು ನಮಗೆ ಬಂದಿದ್ದ ಸಲಹೆ ಸೂಚನೆ ಬಂದಂಥ ಮಹೇಶ್ ಜೋಶಿ ಅವರು ಹೇಳ್ತಾ ಇದ್ದಾರೆ, ಅವರ ರದ್ದು ಮಾಡುವಂಥ ಸಾಧ್ಯತೆ ಇದ್ದಾರೆ, ಇದಿಲ್ಲಪ್ಪ ಇದು ಆಗೋದಿಲ್ಲ ಅಂತ ಹೇಳಬೇಕಾಗಿದೆ. ಅದನ್ನು ಚರ್ಚೆ ಸಾರ್ವಜನಿಕವಾಗಿ ಮಾಡಿಸೋದ್ರಿಂದ ಇದು ನೂರಾರು ಪಕ್ಕಗಳು ಬಂದುಬಿಡ್ತಾವೆ, ನೂರಾರು ವಿಚಾರಗಳು ಹೋಗಿಬಿಡ್ತಾವೆ, ಕಡೆಗೆ ನಿಜವಾದ ಸಾಹಿತಿ ಅಲ್ಲೇ ಬಂದು ಮುಳುಗೋಗುವಂಥ ಸಾಧ್ಯತೆಗಳಿದ್ದಾವೆ. ಅದಕ್ಕಾಗಿ ಈ ಸಂದರ್ಭದಲ್ಲೇ ನಾವು ಬಹಳ ಎಚ್ಚರಿಕೆಯಿಂದ ಈ ವಿಷಯ ಬಗ್ಗೆ ಚರ್ಚೆ ಮಾಡೋದಷ್ಟೇ ಅಲ್ಲ, ಇದು ತಪ್ಪದ ಕೆಲವು ನಾವು ತಿಳಿಸಿಳ್ಬೇಕಾಗ್ತದೆ. ಆಯಾ ಕ್ಷೇತ್ರದಲ್ಲಿ ಸಾಕಷ್ಟು ಪ್ರಶಸ್ತಿಗಳಿದ್ದಾವೆ, ಅವ್ರು ಕೊಡಿಸಲಿ ಅವ್ರ ಕಡೆಯಿಂದ. ಸರ್ಕಾರ ಇರೋದು ಪ್ರಶಸ್ತಿಯನ್ನು ನೀಡೋದಕ್ಕಾಗಿ, ಗೌರವಿಸೋದಕ್ಕಾಗಿ. ನಾವೊಂದು ಕಾಲಕ್ಕೆ ರಾವ್ ಬಹದ್ದೂರ್ ಅಂತ ಬ್ರಿಟಿಷ್ ಒಂದು ಏನು ಹೊಡೆದಿದ್ರು ಅದನ್ನು ಕೇಳಿದಾಗ ಅದು ಸ್ವಾತಂತ್ರ್ಯ ಯೋಧರು ಅಂತಿದ್ರು, ಇವರೆಲ್ಲ ಗುಲಾಮರ ಪಾಸ್ ಬ್ರಿಟಿಷರ್ದಂತೆ. ಯಾಕಂತಂದ್ರೆ ರಾವ್ ಬಹದ್ದೂರ್ ಯಾವುದೂ ಇರಲಿ ಮತ್ತೊಂದು ಇರಲಿ, ಇವರು ಅವತ್ತಿನ ಸರ್ಕಾರಕ್ಕೆ ಬದ್ಧ ಆಗಿರುವಂಥವ್ರು ಅಂತ. ತಮ್ಮ ಸರ್ಕಾರಕ್ಕೆ ಬದ್ದಿರುವಂಥ ಜನರನ್ನು ಆಯ್ಕೆ ಮಾಡ್ಕೋದು ಬಂದಿದ್ದ ವ್ಯತ್ಯಾಸ ನೋಡಿದ್ವಿ. ಹಂಗೆ ಇಲ್ಲೇ ಸಾಹಿತಿಗಳಾದರೂ ಸಹಿತ ಈ ನೋಡ್ರಿ, ಈ ರೈಟ್ ವಿಂಗ್ದವರು ಎಸ್ ಎಲ್ ಭೈರಪ್ಪನ ಲೈಕ್ ಮಾಡ್ತಾರೆ, ಲೆಫ್ಟ್ ವಿಂಗ್ದವರು ನಮ್ಮ ಯು ಆರ್ ಅನಂತಮೂರ್ತಿನೋ ಮತ್ತೆ ಅವ್ರು ಲೈಕ್ ಮಾಡ್ತಾ ಇರ್ತಾರೆ, ಅದು ಮಾತು ಬೇರೆ. ಆದರೆ ಸಾಹಿತ್ಯವ್ರು ಕೊಟ್ಟಿದ್ದಾರೆ ಅವರು, ನೀವು ನೋಡೋ ದೃಷ್ಟಿಕೋನ ಲೆಫ್ಟ್ ವಿಂಗ ರೈಟ್ ವಿಂಗ ಸ್ಟ್ರೈಟ್ ವಿಂಗ ನಡು ವಿಂಗ ನಾವು ಮಾಡ್ಕೊಂಡಿದ್ವಿ ವಿಂಗ್ಗಳನ್ನು. ಆದರೆ ಹೌದಪ್ಪ ಸಾಹಿತ್ಯವ್ರು ಕೊಟ್ಟಿದ್ದಾರೆ, ಯಾರಾದರೂ ಒಪ್ಪು ಹಿಂದೇನೋ ಆಗಿದ್ದಾವಿಲ್ಲ ಅಂತಲ್ಲ, ಈಗ ಈ ವಿಷಯ ಚರ್ಚೆನೂ ಮಾಡಿದರು. ಆರಂಭದಲ್ಲಿ ಒಂದು ಇಬ್ಬರು ಮೂರು ಜನ ಇಂಜಿನಿಯರ್ಗೆ ಅವ್ರಿಗೆ ಕೊಟ್ಟಿದ್ದಾರೆ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷ ಸ್ಥಾನವನ್ನು, ಅದು ತಪ್ಪನೇ. ಯಾಕಂದ್ರೆ ಸಾಹಿತ್ಯ ಕ್ಷೇತ್ರದಲ್ಲಿ ಅವ್ರು ಏನು ಕೊಟ್ಟಿದ್ದಾರೆ, ಮತ್ತು ಸಾಹಿತ್ಯ ವಿಜ್ಞಾನ ಸಾಹಿತ್ಯ ಅನ್ನೋಂಗಾದ್ರೆ, ಇಂಜಿನಿಯರಿಂಗ್ ಸಾಹಿತ್ಯ ಅನ್ನೋಂಗಾದ್ರೆ, ಎಲ್ಲ ಸಾಹಿತ್ಯ ಅನ್ನೋಂಗಾದ್ರೆ, ಮತ್ತು ಈ ನಿಜವಾಗಿ ಕಾವ್ಯ ರಚನೆ ಮಾಡುವಂಥದ್ದು, ಈ ಬದುಕಿನ ಬಗ್ಗೆ ಹೇಳುವಂಥದ್ದು, ಬದುಕಿನ ನೋವುಗಳ ಬಗ್ಗೆ ಹೇಳುವಂಥದ್ದು, ಈ ಬದುಕಿನ ಬಗ್ಗೆ ಚರ್ಚೆ ಮಾಡುವಂಥದ್ದು, ಈ ಬದುಕಿನ ಸುಂದರವಾಗಿ ಬಿಡಿಸುವಂಥದ್ದು, ಈ ಬದುಕಿನ ಕಾಲ್ಪನಿಕವಾಗಿ ವಿಷಯವನ್ನು ಮುಟ್ಟಿಸುವಂಥದ್ದು, ಅದ್ರ ಜೊತೆಗೆ ಮನಸ್ಸನ್ನು ಹಿಡಿಯುವಂಥದ್ದು, ಗ್ರಹಿಸುವಂಥದ್ದು, ಇವರೆಲ್ಲ ಏನು ಅಂತ. ಅದಕ್ಕಾಗಿ ಇವತ್ತು ನಾವು ಬಹಳ 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 ಎಚ್ಚರಿಕೆಯಿಂದ ಈ ಡಿಸಿಷನ್ ತೊಗೋಬೇಕಾಗಿದೆ. ಒಂದು ತಪ್ಪು ಡಿಸಿಷನ್ ತೊಗೊಂಡ್ರೆ ಇದಕ್ಕೆ ಕಂಟಿನ್ಯೂಷನ್ ಆಗ್ತಾ ಹೋಗ್ತದೆ. ಅದಕ್ಕೆ ಮಹೇಶ್ ಜೋಶಿ ಅವ್ರ ಮೇಲೆ ಭಾಳ ಜವಾಬ್ದಾರಿ ಅದ. ಸಾಹಿತಿಗಳಿಗಾಗಿ ಇರುವಂಥ ಕ್ಷೇತ್ರದು ಕೇವಲ ಸಾಹಿತ್ಯದ ವರ್ಕ್ ಮಾಡಿ ಅಂತ ಮಾತ್ರ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷಗಿರಿ ಮಾಡ್ತೀವಿ ಅಂತ ಸ್ಪಷ್ಟೀಕರಣ ನೀಡಬೇಕಾಗಿದೆ. ಅವರು ಇದು ಬಹಳ ಮಹತ್ವದ್ದು. ಈಗಾಗಲೇ ಬಂಜಗಿರಿ ಅವರಾಗಿರ್ಬೋದು, ಇನ್ನೊಬ್ಬರಾಗಿರ್ಬೋದು, ಈ ವಿಷಯದಲ್ಲಿ ಚರ್ಚೆನೂ ಆರಂಭಿಸಿದ್ರೆ ಬೇಡಪ್ಪ ಇದು ಅಂತೇಳಿ ಬಿ ಟಿ ಲಲಿತಾ ನಾಯಕ ಆಗಿರ್ಬೋದು ಮತ್ತೆಲ್ಲರೂ ಮಾಡಿದ್ದಾರೆ. ನಿಜವಾದ ಸಾಹಿತ್ಯ ಹುಡುಗರಿ ಅದ ಇದ್ದಾರಲ್ಲಿ ಎಲೆ ಮರೆಯ ಕಾಯ ಹಾಗೆ. ಯಾಕೆಂತಂದ್ರೆ ಪಾಪ ಬಡತನ ಕಾರಣಕ್ಕಾಗಿ ಹೇಳಿದ್ನಲ್ಲಿ ಈಗಾಗಲೇ ಪುಸ್ತಕ ಪ್ರಿಂಟ್ ಆಗದಿದ್ದಂಥವ್ರು ಎಷ್ಟೋ ಜನ ಇದ್ದಾರೆ ರೀ. ಆದರೆ ಈಗಾಗಲೇ ಒಂದು ರೆಫರ್ ಮಾಡಿದ್ದೀನಿ ನಾನು ಹಿಂದಿನ ಒಂದು ಇದರಲ್ಲಿ ಚರ್ಚೆಯಲ್ಲಿ, ಅನೇಕ ಜನ ಏನಪ್ಪ ಅಂತ ಅವ್ರಿಗೆ ಈವನ್ ಪ್ರಿಂಟ್ ಹಾಕ್ಲಿಕ್ಕೆ ಸಾಧ್ಯ ಇಲ್ಲದಂಥ ಸಾಹಿತಿಗಳಿದ್ದಾರೆ. ಅದು ಜನಕ್ಕೆ ಏನಾದರೂ ಕೊಡಬೇಕು ತಗಿಂದ ಬರೆದಿಟ್ಟಿದ್ದಾರೆ, ದೊಡ್ಡ ಪ್ರಮಾಣದಲ್ಲಿ ಬರೆದಿಟ್ಟಿದ್ದಾರೆ, ಅವು ಹೊರಗೆ ಬರ್ತಾ ಇಲ್ಲ. ಅಂಥವ್ರು ನೋಡ್ಕೋವಂಥದ್ದು ಕೆಲಸ ಇವತ್ತು ನಡೀಬೇಕಾಗಿದೆ. ಅದೇನೋ ಆಗಲಿ ನಮ್ಮ ಮಹೇಶ್ ಜೋಶಿ ಅವರು ಇವತ್ತು ಸ್ಪಷ್ಟೀಕರಣ ಕೊಡಬೇಕಾಗಿದೆ, ಇಂಥವು ಇಲ್ಲೇ ಸಾಧ್ಯ ಇಲ್ಲ. ಯಾರಾದರೂ ದೇವೇಗೌಡರಿಗೆ ಸಮ್ಮೇಳನದ ಅಧ್ಯಕ್ಷರಾಗಲಿ ಅಂತ ಹೇಳಿಕ್ಕಾಗ್ತದ, ಒಂದು ಮಠದ ದೊಡ್ಡ ಮಠಗಳ ಶ್ರೀಗಳಿಗೆ ನೀವು ಅಧ್ಯಕ್ಷರಂತ ಹೇಳಿಕ್ಕಾಗ್ತದನ. ಅವರು ಧರ್ಮದ ಬೋಧನೆ ಮಾಡುವಂಥವ್ರು, ಇಂಥ ಸಾಹಿತ್ಯಗಳನ್ನು ಸಾಹಿತ್ಯವನ್ನು ರಕ್ಷಣೆ ಮಾಡ್ಕೊಂಡು ಹೋಗುವಂಥವ್ರು, ಸಾಹಿತ್ಯವನ್ನು ರಕ್ಷಣೆ ಮಾಡ್ಕೊಂಡು ಹೋಗುವಂಥವ್ರು ಸಾಹಿತ್ಯಗಳಲ್ಲ, ಅವರು ರಕ್ಷಕರವರು, ಅವ್ರ ಬಂಧುಗಳು, ಅವರು ಸಾಹಿತ್ಯದ ಬಂಧುಗಳು. ಅವರೇನೂ ಬರೀ ಅವರು ತೊಗೊಂಡೋದಂಥವ್ರು ತೊಗೊಂಡೋದಂಥವ್ರು. ಇವತ್ತು ಒಂದು ವೇಳೆ ನಮ್ಮ ಪಂಪ್ ಇವತ್ತು ಸಿಕ್ಕಿದ್ರೆ ಅವತ್ತಿನ ರಾಜ ವಿಕ್ರಮಾರ್ಜುನ ಬರೆದಾಗ ಆ ರಾಜ ಅದನ್ನು ಉಳಿಸ್ಕೊಂಬಂದ್ರೆ ನಮ್ಗೆ ಸಿಕ್ತಿ ಇವತ್ತು. ಹಂಗೆ ಅವರು ನಮ್ಮ ರಕ್ಷಕರು ಉಳಿಸ್ಕೊಂಡು ಹೋದಂಥವ್ರು, ವಚನಕಾರರು ವಚನಕಾರರನ್ನು ವಚನಗಳನ್ನು ಉಳಿಸ್ಕೊಂಬಂದಂಥವ್ರು ಇವತ್ತು ನಮ್ಮ ವಚನ ಕೊಟ್ಟಿದ್ದಾರೆ. ಇವತ್ತು ಫಗು ಹಳಗಟ್ಟಿ ಆಗಿರ್ಬೋದು, ಹಿನ್ನುಳಿದವರಾಗಿರ್ಬೋದು, ಇವರೆಲ್ಲರೂ ನಮಗೆ ದೊಡ್ಡ ದೇಣಿಗೆ ಕೊಟ್ಟರು. ಆದರೆ ಅವ್ರು ವಚನಕಾರರಲ್ಲ, ವಚನಕಾರರು ಗ್ರೇಟ್ ಹಂಗೆ ಇಲ್ಲ, ಸಾಹಿತಿಗಳು ಗ್ರೇಟ್ ಆಗ್ತಾರೆ ಅಂತ ನೆನ್ಬಿಟ್ಟುಕೊಂಡು ನಾವು ಈ ಹಿನ್ನೆಲೆ ಚರ್ಚೆ ಮಾಡಿದ್ರೆ ಭಾಳ ಯೋಗ್ಯ ಆಗ್ತದೆ. ಒಬ್ಬ ವಿಜ್ಞಾನಿ ಅನ್ನೋ ಮತ್ತೆ ಅವ್ರ ಕ್ಷೇತ್ರದಲ್ಲಿ ಇದ್ದಂಥ ವ್ಯಕ್ತಿನ ತಂದ ಅದನ್ನು ಅಧ್ಯಕ್ಷ ಮಾಡುವಂಥದ್ದು ಎಷ್ಟು ಯೋಗ್ಯ ಮತ್ತೊಮ್ಮೆ ವಿಚಾರ ಮಾಡ್ರಿ ಅಂತ ಹೇಳ್ತಾ, ಇದು ನನಗೆ ಅನಿಸಿದ್ದು, ಇದು ಫೈನಲ್ ಅಂತಲ್ಲ, ಇವೆಲ್ಲ ಡಿಸ್ಕಷನ್ ಮಾಡುವಂಥವ್ರು ಇದು ಸರಿನ ತಪ್ಪು ನೀವು ವಿಚಾರ ಮಾಡಿ ಹೇಳಿರಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಜೊತೆಗೆ ಇದನ್ನು ಸಬ್ಸ್ಕ್ರೈಬ್ ಆಗಿ ಬಿಡ್ಲಿಕ್ಕೆ ಹೋಗ್ಬೇಡ್ರಿ. ಹೇ ಶೇತಾರಾಮ್ ಇದು ಸದ್ಯಕ್ಕಾಗಿ ನಾನು ನೋಡ್ತಾ ಇರಿ. ನಮಸ್ಕಾರಗಳು.